ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರ ಇವತ್ತಿನ ವರ್ಟದಲ್ಲಿ ನಾನು ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳಿಕೊಟ್ಟಿದ್ದೀನಿ ಅದೇನಂತೀರಾ ನಂತರ ಗೆಳೆಯರೆ ಜಿಯೋದವರ ಒಂದು ಸಮ್ಮರ್ ಸರ್ಪ್ರೈಸ್ ಆಫರ್ ಏನು ಮೂರು ತಿಂಗಳ ಕಾಲ ಉಚಿತವಾದಂಥ ಒಂದು ಆಫರ್ ಈ ಒಂದು ಆಫರ್ನವರು ನಿಲ್ಲಿಸಲಿಕ್ಕೆ ನಿರ್ಧರಿಸಿದ್ದಾರೆ ಗೆಳೆಯರು ಯಾಕೆ ಸಡನ್ ಆಗಿ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂತ ನೀವು ಕೇಳೋದಾದರೆ ಗೆಳೆಯರೇ ಸುಮಾರು ಆರು ತಿಂಗಳುಗಳಿಂದ ಜಿಯೋ ಸಂಸ್ಥೆಯವರು ಉಚಿತವಾಗಿ ಇಂಟರ್ನೆಟ್ನ ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಇದರಿಂದಾಗಿ ಸುಮಾರು ಏಳುವರೆಯಿಂದ ಎಂಟು ಕೋಟಿ ಜನರು ಈಗಾಗಲೇ ಜಿಯೋಗೆ ನೋಂದಣಿಯಾಗಿದ್ದಾರೆ ಇದನ್ನು ಸಹಿಸದ ಬೇರೆ ಕಂಪನಿಗಳು ಬೇರೆ ಮೊಬೈಲ್ನ ನೆಟ್ವರ್ಕ್ ಕಂಪನಿಗಳು ಏನು ಮಾಡಿದ್ದಾರೆ ಅಂದರೆ ಟ್ರಾಯ್ಗೆ ದೂರನ್ನು ಸಲ್ಲಿಸಿದ್ದಾರೆ ಏನು ಟೆಲಿಕಾಮ್ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾದಿಗೆ ಒಂದು ದೂರು ಸಲ್ಲಿಸಿದರೆ ಇದರಿಂದ ಈ ಒಂದು ಟ್ರೈನ ಸಂಸ್ಥೆ ಜಿಯೋ ಸಂಸ್ಥೆಗೆ ಈಗ ಒಂದು ನೋಟಿಸ್ ಕಳಿಸಿದ್ದು ಈ ಒಂದು ಸಮ್ಮರ್ ಸರ್ಪ್ರೈಸ್ ಆಫರ್ನ ಹಿಂಪಡಿಲಿಕ್ಕೆ ಒಂದು ನೋಟಿಸ್ ಅನ್ನು ಕಳಿಸಿದರೆ ಗೆಳೆಯರೆ ಹಾಗೇ ಜಿಯೋ ಸಂಸ್ಥೆ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಸರ್ವಿಸ್ನವರು ಈ ಒಂದು ಆಫರ್ನ ಅವರು ಹಿಂಪಡಿತೀನಿ ಅಂತ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಗೆಳೆಯರು ಹಾಗೆ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಕೂಡ ಇದೆ ಏನಪ್ಪ ಅಂದರೆ ನೀವು ಈಗಾಗಲೇ ತೊಂಬತ್ತೊಂಬತ್ತು ರೂಪಾಯಿಗಳ ಒಂದು ಪ್ರೈಮ್ ರೀಚಾರ್ಜ್ ಮಾಡಿಕೊಂಡು ಹಾಗೆ ಮುನ್ನೂರ ಮೂವತ್ತು ಅದಕ್ಕಿಂತ ಮೇಲ್ಪಟ್ಟಂಥ ಒಂದು ರೀಚಾರ್ಜ್ ಮಾಡಿಕೊಂಡಿದ್ದರೆ ನಿಮಗೆ ಈ ಒಂದು ಏನು ನೋಟಿಸ್ ಬಂದಿದೆಯಲ್ಲ ಈ ಒಂದು ಈ ಒಂದು ಷರತ್ತು ಅನ್ವಯಿಸೋದಿಲ್ಲ ನೀವು ಮೂರು ತಿಂಗಳ ಕಾಲ ಉಚಿತವಾಗಿ ಬಳಸ್ಕೋಬೋದು ಹಾಗೆ ಇನ್ನೂ ಯಾರು ರೀಚಾರ್ಜ್ ಮಾಡ್ಕೊಂಡಿಲ್ವೋ ಅವರು ಇವತ್ತು ಅಥವಾ ನಾಳೆ ಒಳಗೆ ಬೇಗ ರೀಚಾರ್ಜ್ ಮಾಡ್ಕೊಳ್ಳಿ ಜಿಯೋದವರು ಇನ್ನು ಒಂದೆರಡು ದಿನಗಳಲ್ಲಿ ಇದನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಟ್ರಾಯ್ಗೆ ಒಪ್ಪಿಗೆಯನ್ನು ಸಲ್ಲಿಸಿರ್ತಾರೆ ಅದಕ್ಕೆ ಯಾರು ಇದು ರೀಚಾರ್ಜ್ ಆಗಿದ್ದೀರೋ ಅವರಿಗೆ ಒಂದು ಷರತ್ತು ಅನ್ವಯಿಸೋದಿಲ್ಲ ಅವರು ಮೂರು ತಿಂಗಳ ಕಾಲ ಉಚಿತವಾಗಿ ಯೂಸ್ ಮಾಡ್ಕೋಬೋದು ಇನ್ನೂ ಯಾರು ರೀಚಾರ್ಜ್ ಆಗಿಲ್ವೋ ಅವರಿಗೆ ಈ ಒಂದು ಷರತ್ತು ಅನ್ವಯಿಸುತ್ತದೆ ಗೆಳೆಯರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡಲೇ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ